ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿನ್ನೆಯಿಂದ 2 ದಿನದಿಂದ ಬಿಗ್ ಬಾಸ್ ವಿಚಾರವಾಗಿ ಲಾಯರ್ ಜಗದೀಶ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋ ಒಂದು ಸುದ್ದಿ ಓಡಾಡ್ತಾ ಇತ್ತು. ಬಟ್ ಆದರೆ ಎಲ್ಲೂ ಕೂಡ ಕನ್ಫರ್ಮ್ ಆಗಿರಲಿಲ್ಲ. ಯಾಕಂದರೆ 2 ದಿನದ ಎಪಿಸೋಡ್ ನೋಡಿದರೂ ಕೂಡ ಅಲ್ಲಿ ಮನೆಯಿಂದ ಆಚೆ ಹೋಗೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ವಿಷಯ ತೋರಿಸಿರಲಿಲ್ಲ. ನಿನ್ನೆ ಒಂದು ಲಾಸ್ಟಲ್ಲಿ ಕಮಿಂಗ್ ಅಪ್ ನಾಳೆ ಬರುವ ಒಂದು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮನೆಯಿಂದ ಆಚೆ ಹೋಗೋಕ್ಕೆ ಬಿಗ್ ಬಾಸ್ ಹೇಳ್ತಾರೆ. ಬಟ್ ಅದು ರಂಜಿತ್ ಅವ್ರಿಗ ಅಥವಾ ರಂಜಿತ್ ಮತ್ತು ಲಾಯರ್ ಇಬ್ಬರಿಗೂ ಅನ್ನೋದು ಒಂದು ವಿಷುವಲ್ಲಿ ನೋಡಿದ್ವಿ. ಬಟ್ ಆದರೆ ಈಗ ಕೆಲವು ಗಂಟೆಗಳ ಹಿಂದೆ ಲಾಯರ್ ಜಗದೀಶ್ ಖುದ್ದಾಗಿ ಬಿಟ್ಟಿರುವ ಒಂದು ಆಡಿಯೋ ಹಾಗೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಂಥ ಕೆಲವೊಂದು ಭಾವಚಿತ್ರಗಳು ಅವರು ಆಲ್ಮೋಸ್ಟ್ ಏನಲ್ಲ, ಅವರು ಆಚೆ ಬಂದಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳ್ತಾ ಇದೆ. ಯಾಕಂದರೆ ಅವರು ಬಿಟ್ಟಿರೋ ಆಡಿಯೋದಲ್ಲಿ ಅವರಾಗೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ, ಜೊತೆಗೆ ಲವ್ ಯು ಬಿಗ್ ಬಾಸ್, ಮಿಸ್ ಯು ಬಿಗ್ ಬಾಸ್ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಆಡಿಯೋ ಕೇಳ್ಬೋದು. ಅದಕ್ಕಿಂತ ಮುಂಚೆ ಈ ಬಿಗ್ ಬಾಸ್ ಇತಿಹಾಸದಲ್ಲಿ 11 ಸೀಸನ್ನಲ್ಲಿ ಹುಚ್ಚ ವೆಂಕಟ್ ಅವ್ರನ್ನ ಬಿಟ್ಟರೆ ಲಾಯರ್ ಜಗದೀಶ್ 2ನೇ ಕಂಟೆಸ್ಟೆಂಟು, ಜನಗಳಿಂದ ಓಟಿಂದ ಎಲಿಮಿನೇಟ್ ಆಗದೆ ಬಿಗ್ ಬಾಸ್ ರೂಲ್ಸ್ನ ಫಾಲೋ ಮಾಡದೆ ಆಚೆ ಬಂದಂಥ 2ನೇ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್. ಈಗ ಅವರು ಬಿಟ್ಟಂಥ ಕೆಲವೊಂದು ಒಂದು ಆಡಿಯೋ ತುಣುಕು ಇಲ್ಲಿದೆ, ಅದನ್ನು ಕೇಳಿ ನಿಮಗೆ ಕನ್ಫರ್ಮ್ ಆಗುತ್ತೆ. ಬಿಗ್ ಬಾಸ್ ಒಂದು ವ್ಯಕ್ತಿಯ ಜೀವನವನ್ನು ತೋರಿಸುವಂಥ ಕನ್ನಡಿ. ನಾನು ಸಹ ಅಲ್ಲಿ ಸ್ಪರ್ಧಿಸಿದಾಗ ನನ್ನ ನಿಜವಾದ ಮುಖ ನೋಡಿ ನನಗೆ ಆಶ್ಚರ್ಯ ಆಯಿತು. ನನ್ನಲ್ಲಿದ್ದಂಥ ಅಡಗಿದ್ದಂಥ ಪ್ರತಿಭೆಗಳಾಗಿರ್ಬೋದು, ಕೋಪ ಆಗಿರ್ಬೋದು, ಎವ್ರಿಥಿಂಗ್ ಸಟೆಂಡನ್. ನಿಜವಾಗ್ಲೂ ನಾವು ಅದೃಷ್ಟವಂತರು. ಎಷ್ಟೋ ಕೋಟಿ ಜನ ಮಧ್ಯೆ ನಾವು ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅನ್ಕೊಬೇಕು. ಅದನ್ನು ವಿಭಿನ್ನವಾಗಿ ತೋರಿಸೋಂಥ ಮೀಡಿಯಾ, ಎಂಜಾಯ್ ಮಾಡಿದಂಥ ನಮ್ಮ ವೀಕ್ಷಕರು, ನಮ್ಮ ಅಭಿಮಾನಿ ದೇವರುಗಳು, ಕೋಟಿ ಕೋಟಿ ನಮ್ಮ ಮಗನಗಳು, ವಿ ಲವ್ ಯು ಆಲ್. ಸ್ಟಿಲ್ ಐ ಮಿಸ್.